ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ. ಕಲಿಯುತ್ತ ನಲಿಯುವ ತಾಯಿನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ವೃಕ್ಷ ಸಾಕ್ಷಿ ಪಾಠದ ಸರಳ ಸಾರಾಂಶ ಹೀಗಿದೆ. ಗುಣಾರ್ಜನಿಂದ ಪೈಶಾಚಿಕ ಭಾಷೆಯಲ್ಲಿ ರಚಿತವಾದ ಬೃಹತ್ ಕಥೆಯನ್ನಾಧರಿಸಿ ವಸುಭಾಗ ಭಟ್ಟನು ಸಂಸ್ಕೃತದಲ್ಲಿ ಪಂಚತಂತ್ರ ಕೃತಿಯನ್ನು ರಚಿಸಿದ್ದಾನೆ. ಈ ಸಂಸ್ಕೃತ ಕೃತಿಯನ್ನಾಧರಿಸಿ ಕನ್ನಡದಲ್ಲಿ ಪಂಚತಂತ್ರವನ್ನು ಬರೆದಿರುವುದಾಗಿ ದುರ್ಗಸಿಂಹ ಹೇಳಿಕೊಂಡಿದ್ದಾನೆ. ಪಂಚತಂತ್ರ ಕೃತಿಯಿಂದ ಆಯ್ದ ವೃಕ್ಷ ಸಾಕ್ಷಿ ಕಥೆಯ ಮೂಲಕ ಹಳೆಗನ್ನಡ ಚಂಪು ಕಾವ್ಯವನ್ನು ಪರಿಚಯಿಸುವ ಆಶಯದೊಂದಿಗೆ ವೃಕ್ಷ ಸಾಕ್ಷಿ ಕಥೆಯು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿಪಾದಿಸುತ್ತದೆ. ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಪಾತ್ರಗಳು ಹೆಸರಿಗೆ ತಕ್ಕಂತೆ ಗುಣವನ್ನು ಹೊಂದಿದ್ದು, ಧರ್ಮಬುದ್ಧಿಯ ಪಾತ್ರವು ಸಹನಶೀಲತೆ ಸುಸಂಸ್ಕೃತ ವ್ಯಕ್ತಿತ್ವವನ್ನು ನಿರೂಪಿಸಿದರೆ, ದುಷ್ಟಬುದ್ಧಿಯ ಪಾತ್ರವು ತನ್ನ ವಂಚನೆ ಕಪಟತನ ಮೋಸದಿಂದ ತಾನು ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ ತನ್ನ ತಂದೆಯನ್ನು ಬಲಿಕೊಡುವ ಹೃದಯಹೀನ ಕೃತ್ಯದಿಂದ ಮಾಡಿದುಣ್ಣಮಾರಾಯ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸುವಂತಾಗುತ್ತದೆ. ಈ ಕಥೆಯು ಹಣಕ್ಕಿಂತ ಗುಣ ಮೇಲು ಎಂಬ ಆಶಯವನ್ನು ಪ್ರತಿಪಾದಿಸುತ್ತದೆ. ಮಧುರಾ ನಗರದಲ್ಲಿ ಧರ್ಮಬುದ್ಧಿ ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಾಪಾರಿಗಳ ಮಕ್ಕಳು ಇದ್ದರು. ಅವರು ಜೊತೆಯಲ್ಲಿ ವ್ಯಾಪಾರಕ್ಕಾಗಿ ದೂರದೇಶಕ್ಕೆ ಪ್ರಯಾಣ ಮಾಡಿದರು. ಅಲ್ಲಿ ವ್ಯಾಪಾರ ಮಾಡಿ ಹೆಚ್ಚಿನ ಹೊನ್ನನ್ನು ಸಂಪಾದಿಸಿಕೊಂಡು ಹಿಂತಿರುಗಿ ಬಂದು ತಮ್ಮ ಹುಟ್ಟಿದ ಸ್ಥಳವಾದ ಮಧುರಾಪುರ ನಗರದ ಹೊರವಲಯದ ಉದ್ಯಾನವನದೊಳಗೆ ಬೀಡು ಬಿಟ್ಟರು, ತಂಗಿದರು. ಅರ್ಧರಾತ್ರಿಯಲ್ಲಿ ಧರ್ಮಬುದ್ಧಿಯು ದುರ್ಬುದ್ಧಿಯುಳ್ಳವನಾದ ದುಷ್ಟಬುದ್ಧಿಯನ್ನು ಕರೆದು ಹೊನ್ನನ್ನು ಹಂಚಿಕೊಳ್ಳೋಣ ಎನ್ನಲು, ದುಷ್ಟಬುದ್ಧಿಯು ಪಾಪಬುದ್ಧಿಯವನಾಗಿ ಯೋಚಿಸಿ ಹೀಗೆ ಹೇಳಿದನು: ಈ ಹೊನ್ನನ್ನು ಹಂಚಿಕೊಂಡು ಮನೆಯೆಲ್ಲ ಸ್ವೇಚ್ಛೆಯಿಂದ ಇರುವವರಲ್ಲ, ಮತ್ತೆ ವ್ಯಾಪಾರಕ್ಕಾಗಿ ದೂರದೇಶಕ್ಕೆ ಹೋಗಬೇಕಾಗುತ್ತದೆ. ಆ ಕಾರಣದಿಂದ ನಿನಗೂ ನನಗೂ ವ್ಯಯಕ್ಕೆ ಖರ್ಚಿಗೆ ತಕ್ಕಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನನೆಲ್ಲವನ್ನೂ ಇಲ್ಲಿಯೇ ಇಡೋಣ ಎಂದ ಸಲಹೆಯಿತನು. ಆಗ ಆ ಧರ್ಮಬುದ್ಧಿಯು ಆ ಪಾಪಕರ್ಮನನ್ನು ದುಷ್ಟಬುದ್ಧಿಯನ್ನು ತನ್ನ ಆತ್ಮೀಯ ಸ್ನೇಹಿತನೆಂದೇ ತಿಳಿದು ಅದಕ್ಕೆ ಒಪ್ಪಿಕೊಂಡು ದೊಡ್ಡ ಕೊಂಬೆಗಳುಳ್ಳ ಒಂದು ಆಲದ ಮರದ ಪಕ್ಕದಲ್ಲಿ ಹೊನ್ನನ್ನು ಹೂತುಹಾಕಿ ಮರುದಿವಸ ಇಬ್ಬರು ಮಧುರಾ ಪಟ್ಟಣವನ್ನು ಹೊಕ್ಕು ಇಷ್ಟವಾದ ವಿಷಯ ಸುಖಗಳನ್ನು ಅನುಭವಿಸುತ್ತಿದ್ದರು. ಒಂದು ದಿನ ದುಷ್ಟಬುದ್ಧಿಯು ಧರ್ಮಬುದ್ಧಿಯನ್ನು ಮೋಸಗೊಳಿಸಿ ಹೋಗಿ ಹೂತಿಟ್ಟ ಹೊನ್ನನ್ನೆಲ್ಲವನ್ನು ತೆಗೆದುಕೊಂಡು ಕುಳಿಯನ್ನು ಮೊದಲಿನಂತೆ ಮುಚ್ಚಿ ಕೆಲವಾನು ದಿವಸಗಳನ್ನು ಬಿಟ್ಟು ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ವ್ಯಯಕ್ಕೆ ಖರ್ಚಿಗೆ ಹೊನ್ನಿಲ್ಲ, ಇನ್ನು ಸ್ವಲ್ಪ ಹೊನ್ನನ್ನು ತೆಗೆದುಕೊಳ್ಳೋಣ ಬನ್ನಿರಿ ಎಂದು ಜೊತೆಗೂಡಿ ಕರೆದುಕೊಂಡು ಹೊನ್ನು ಹೂತಿಟ್ಟ ಸ್ಥಳಕ್ಕೆ ಹೋದನು. ಹೂತು ಹಾಕಿದ ಸ್ಥಳದಲ್ಲಿ ಹೊನ್ನನ್ನು ಕಾಣದೆ ಇನ್ನು ಮಾತನಾಡದೆ ಇದ್ದರೆ ಅಪವಾದವು ತನ್ನ ಮೇಲೆ ಬರುವುದೆಂದು ಪೊನ್ನನೆಲ್ಲಮ್ಮ ನೀನೆ ಕೊಂಡೆ, ಹೊನ್ನನೆಲ್ಲವನ್ನೂ ನೀನೇ ತೆಗೆದುಕೊಂಡು ಹೋಗಿದ್ದೀಯ ಎಂದು ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಹೊನ್ನನ್ನು ಕದ್ದ ಆರೋಪವನ್ನು ಹೊರಿಸಿದನು. ದುಷ್ಟಬುದ್ಧಿಯು ಅತಿ ಮೋಸದ ಮನಸ್ಸಿನಿಂದ ಹಣದ ದುರಾಸೆಯಿಂದ ಬುದ್ಧಿ ಕೆಡಿಸಿಕೊಂಡು ಕಳ್ಳನಾದವನಿಗೆ ಸುಳ್ಳೇ ಬಲ ಎನ್ನುವ ಮಾತನ್ನು ನೆನೆಯುತ್ತ ಸುಳ್ಳನ್ನು ಹೇಳಿದನು. ಅಲ್ಲದೆ ದುಷ್ಟಬುದ್ಧಿಯು ಮೊದಲೇ ಕೆಟ್ಟೆನೆಂದು ಬಾಯನ್ನು ಹೊಟ್ಟೆಯನ್ನು ಬಡಿದುಕೊಂಡು ಕೂಗಾಡಿ ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆಪಾದನೆಯನ್ನು ಮಾಡಿದನು. ಅಳುವಂತೆ ನಟಿಸುತ್ತಾ ನನಗೆ ರಕ್ಷಣೆ ಇಲ್ಲದಂತಾದುದು ಎಂದು ಕಾತರಿಸಿ ನುಡಿಯಲು, ಸ್ನೇಹ ಕೆಡುವಂತೆ ಮಾತನಾಡಿ ನೀನು ಜಯಗಳಿಸಲಾರೆ ಎಂದು ಬಾಯನ್ನು ಬಡಿದುಕೊಂಡು ದುಷ್ಟಬುದ್ಧಿಯು ಹೋಗಲು ಸಿದ್ಧನಾದಾಗ ವಿಚಾರಿಸೋಣ ಎಂದು ಧರ್ಮಾಧಿಕರಣರಲ್ಲಿಗೆ ಬಂದರು. ಆ ಇಬ್ಬರು ನಡೆದ ಎಲ್ಲ ಸಂಗತಿಯನ್ನು ವಿಷಯ ಸವಿಸ್ತಾರವಾಗಿ ಹೇಳಿ ಕೊನೆಯಲ್ಲಿ ದುಷ್ಟಬುದ್ಧಿಯು ಹೊನ್ನನ್ನೆಲ್ಲವನ್ನು ಈತನೇ ಕದ್ದುಕೊಂಡಿರುವುದಕ್ಕೆ ಸಾಕ್ಷಿ ಉಂಟು ಎಂದು ಹೇಳಿದನು. ಆಗ ಸಭೆಯ ಸದಸ್ಯರು ಸಾಕ್ಷಿಯನ್ನು ಹೇಳು ಎನ್ನಲು, ದುಷ್ಟಬುದ್ಧಿಯು ಆ ಸ್ಥಳದಲ್ಲಿ ಹೊನ್ನನ್ನು ಇಡುವಾಗ ಈತನು ಮತ್ತು ನಾನು ಬಿಟ್ಟು ಬೇರೆ ಯಾರೂ ಮನುಷ್ಯರು ಇರಲಿಲ್ಲ,
ಆ ಸ್ಥಳದಲ್ಲಿ ಇರುವ ವಟವೃಕ್ಷವೇ ಆಲದ ಮರ ಸಾಕ್ಷಿ ಎಂದಾಗ ಧರ್ಮಾಧಿಕರಣರು ವಿಸ್ಮಯಗೊಂಡರು. ಆಗ ಧರ್ಮಾಧಿಕರಣರು ಈತನ ಮಾತು ಅಶ್ರುತಪೂರ್ವಂ, ಈತನ ಮಾತು ಈ ಮೊದಲು ಕೇಳಿಲ್ಲದ್ದು, ಈ ಆಶ್ಚರ್ಯವನ್ನು ನೋಡೋಣವೆಂದು ಧರ್ಮಬುದ್ಧಿಯನ್ನು ಕರೆದು ನೀನು ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವೆಯಾ ಎಂದರು. ಆಗ ಧರ್ಮಬುದ್ಧಿಯು ಮರವನ್ನು ಸಾಕ್ಷಿ ಎಂದು ಈ ಮುಂಚೆ ಹೇಳಿದವರು ಕೇಳಿದವರು ಯಾರೂ ಇಲ್ಲ, ಹೇಗೆ ಒಪ್ಪಿಕೊಳ್ಳಲಿ ಎಂದನು. ಆಗ ಧರ್ಮಾಧಿಕರಣರು ಮನುಷ್ಯರ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ದೇವರುಗಳು ಅರಿಯುತ್ತಾರೆ, ಆದ್ದರಿಂದ ಈ ಸಾಕ್ಷಿ ಸರಿಯಾದದ್ದು. ಮರವನ್ನು ಮಾತನಾಡಿಸುವುದು ಬಹು ದೂರದ ಮಾತು, ಈ ಸಾಕ್ಷಿಯನ್ನು ಒಪ್ಪಿಕೊಳ್ಳುವುದು ಎಂದಾಗ ಧರ್ಮಬುದ್ಧಿಯು ಬಹಳ ಒಳ್ಳೆಯದು, ಒಪ್ಪಿಕೊಂಡೆನು ಎಂದನು. ಆಗ ಧರ್ಮಾಧಿಕರಣರು ಇಂದು ಸಮಯವಾಗಿದೆ, ನಾಳೆ ಕೇಳೋಣ ಎಂದಾಗ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಅಷ್ಟರಲ್ಲಿ ದುಷ್ಟಬುದ್ಧಿಯು ತನ್ನ ಮನೆಗೆ ಬಂದು ತನ್ನ ತಂದೆಯ ಕೈಯನ್ನು ಹಿಡಿದು ಏಕಾಂತದಲ್ಲಿ ಯಾರೂ ಇಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಡೆದ ಸಂಗತಿಯನ್ನೆಲ್ಲ ತಿಳಿಯುವಂತೆ ಹೇಳಿ, ನಿಮ್ಮ ಒಂದು ಮಾತಿನಿಂದ ನಮ್ಮ ಪರಿಜನರೆಲ್ಲರೂ ಮನೆಯವರೆಲ್ಲರೂ ಹಲವು ಕಾಲ ಹಸಿಯದೆ ಊಟ ಮಾಡಿ ಬಾಳುವಷ್ಟು ಹಣವೂ ಲಭಿಸುವುದು. ನೀವು ಆ ಮರದ ಪೊಟರೆಯಲ್ಲಿ ಅವಿತುಕೊಂಡು ಧರ್ಮಬುದ್ಧಿಯೇ ಹೊನ್ನನ್ನು ತೆಗೆದುಕೊಂಡು ಹೋದನು ಎಂದು ಹೇಳಿರಿ ಎಂದು ಹೇಳಿದನು. ಆಗ ದುಷ್ಟಬುದ್ಧಿಯ ತಂದೆ ಪರಧನವನ್ನು ಅಪಹರಿಸುವುದು, ನಂಬಿಕೆ ದ್ರೋಹ ಮಾಡುವುದು, ಸ್ವಾಮಿ ದ್ರೋಹ ಮಾಡುವುದು ಇವೆಲ್ಲವೂ ಏನೇ ಮಾಡಿದರೂ ನಮ್ಮನ್ನು ಕೆಡಿಸುತ್ತವೆ. ಇಂತಹದೆಲ್ಲವನ್ನು ನೀನು ತಿಳಿದಿದ್ದು ನನ್ನನ್ನು ಸಾಕ್ಷಿ ಮಾಡಿ ಮಾತನಾಡಿಸಿ ನನ್ನನ್ನು ಕೆಡಿಸಲು ಬಯಸಿದೆ. ನಿನ್ನ ಪಳುವಗೆ ನಮ್ಮ ಕುಲಮನೆಲ್ಲ ಮನಳಿವ ಬಗ್ಗೆ ನಿನ್ನ ಕೆಟ್ಟ ಬುದ್ಧಿಯು ನಮ್ಮ ಕುಲವನ್ನೆಲ್ಲವನ್ನು ಮನೆತನವನ್ನೆಲ್ಲ ಹಾಳು ಮಾಡುವ ರೀತಿಯದಾಗಿದೆ ಎಂದು ಹೇಳಿದಾಗ ದುಷ್ಟಬುದ್ಧಿಯು ಇದನ್ನು ಕೇಳಿ ನನ್ನ ಕಾರ್ಯವನ್ನು ಕೆಡಿಸದೆ ನಾನು ಹೇಳಿದುದನ್ನು ಮಾಡೆಂದು ತನ್ನ ತಂದೆಯನ್ನು ಒಪ್ಪಿಸುತ್ತಿರುವಾಗ ಸೂರ್ಯನು ಪಶ್ಚಿಮ ದಿಕ್ಕನ್ನು ಸೇರಿದನು. ಸೂರ್ಯನು ಮುಳುಗಿದನು. ಭೂಮಿಯನ್ನು ಕ್ರಮಕ್ರಮವಾಗಿ ಆವರಿಸಿದ ವಿಸ್ತಾರವಾದ ಆಕಾಶದಲ್ಲಿ ದಿಗಂತವನ್ನು ಮುಚ್ಚಲ್ಪಟ್ಟ ದಿಕ್ಕುಗಳು ಎಲ್ಲವನ್ನು ಮರೆಮಾಡಿದ ಕಣ್ಣಿನ ನೋಟವು ಕಪ್ಪಾದ ದುಂಬಿಯಂತೆ ಮೋಡಗಳು ಸೇರಿ ದಟ್ಟವಾದ ಕಾಡಿಗೆಯಷ್ಟು ಕಪ್ಪಾದ ಕೋಗಿಲೆಯಂತೆ ವಿಷ್ಣುವಿನ ದೇಹದಂತೆ ಕಪ್ಪಾದ ನೀಲಕಂಠನ ಕುತ್ತಿಗೆಯ ಬಣ್ಣದಂತೆ ಕಪ್ಪಾದ ಹೋಲಿಸಲು ಅಸಾಧ್ಯವಾದಷ್ಟು ಕತ್ತಲು ಹಬ್ಬಿತು. ಅಂತೂ ಈ ರೀತಿ ಕವಿದ ಕತ್ತಲೆಯಲ್ಲಿ ದುಷ್ಟಬುದ್ಧಿ ತನ್ನ ತಂದೆಯನ್ನು ಕೊಲ್ಲದೆ ಬಿಡೆನು ಎಂಬಂತೆ ಕರೆದುಕೊಂಡು ಹೋಗಿ ಮಾರಿಯ ಮನೆಗೆ ಹರಕೆಯ ಕುರಿಯನ್ನು ಒಳಹೋಗಿಸುವಂತೆ ಆಲದ ಮರದ ಪೊಟರೆಯ ಒಳಭಾಗಕ್ಕೆ ಹೋಗಿಸಿ ಜಗಳವನ್ನು ಗೆದ್ದೆನೆಂದು ಸಂತಸಪಟ್ಟು ಮನೆಗೆ ಬಂದು ನಿದ್ರೆಯಲ್ಲಿ ಆಸಕ್ತನಾದನು. ಸೂರ್ಯೋದಯವಾದೊಡನೆ ಧರ್ಮಬುದ್ಧಿಯು ದೇವರು ಗುರುಗಳು ವೇದಾಧ್ಯಯನ ನಿರತರಾದವರನ್ನು ಪೂಜೆ ಮಾಡುತ್ತಾ ಬೆಳಗಿನ ಹೊತ್ತನ್ನು ಕಳೆದನು. ಇದರಿಂದ ತಡವಾಗಲು ಇತ್ತ ದುಷ್ಟಬುದ್ಧಿಯು ಮುಖವನ್ನು ತೊಳೆಯದೆ ಬಂದು ಧರ್ಮಾಧಿಕರಣರಿಗೆ ಹೀಗೆ ಹೇಳಿದನು. ಪ್ರತಿವಾದಿಯೂ ಇನ್ನೂ ಬಂದಿಲ್ಲ, ಬಹಳ ಹೊತ್ತಾಯಿತು, ನನ್ನ ಕಾರ್ಯವು ಯಾವುದೆಂದು ಹೇಳುತ್ತಿರುವಷ್ಟರಲ್ಲಿ ಧರ್ಮಬುದ್ಧಿಯು ಬರುತ್ತಿರುವುದನ್ನು ಕಂಡರು. ನಡೆಯಿರಿ ಎಂದು ಆ ಕ್ಷಣದಲ್ಲಿ ಧರ್ಮಾಧಿಕರಣರು ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯ ಜಗಳವನ್ನು ಬಗೆಹರಿಸಲು ವೃಕ್ಷ ಸಾಕ್ಷಿಯನ್ನು ಕೇಳಲು ವಟವೃಕ್ಷದ ಸಮೀಪಕ್ಕೆ ಬಂದರು. ನಂತರ ಆ ವಟವೃಕ್ಷಕ್ಕೆ ಅಷ್ಟವಿಧವಾದ ಅರ್ಚನೆಯಿಂದ ಪೂಜಿಸಿ ಆನಂತರ ಆ ಇಬ್ಬರನ್ನು ಮಾತನಾಡಿಸಿ ಬಳಿಕ ಆ ಮರವನ್ನು ಕುರಿತು ಧರ್ಮಾಧಿಕರಣರು ನೀನಾದರೂ ಯಕ್ಷಾದಿ ದಿವ್ಯ ದೇವತೆಗಳಿಗೆ ವಾಸಸ್ಥಾನವು ಮತ್ತು ಅವರ ಸೇವೆಯನ್ನು ಮಾಡುವಂತಹ ವೃಕ್ಷವೂ ಆಗಿದ್ದೀಯಾ, ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುವೆವು, ನೀನು ತಪ್ಪದೆ ಸಾಕ್ಷಿಯನ್ನು ನುಡಿ ಎಂದು ಹೇಳುತ್ತಾ ಧರ್ಮಶ್ರವಣ ಮಾಡಲು ಕಿವಿಗೊಟ್ಟು ಕೇಳಲು ಮರವು ಮಾತನಾಡಲಿಲ್ಲ. ಮರದ ಪೊಟರೆಯೊಳಗೆ ಅಡಗಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿಯು ಬುದ್ಧಿಗೆಟ್ಟು ಧರ್ಮ ಮಾರ್ಗವನ್ನು ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯಂ ಕುಂದುಗುಂ, ಪ್ರಕೃತಿ ವಿಕೃತಿಯಾದ ಸಹಜ ಗುಣ ಬದಲಾವಣೆಯಾದಾಗ ಮನುಷ್ಯನ ಆಯುಷ್ಯವು ಕಡಿಮೆಯಾಗುತ್ತದೆ ಎಂದು ಹೇಳುವಂತೆ ಧರ್ಮಬುದ್ಧಿಯೇ ಧನವನ್ನು ಹೊನ್ನನ್ನು ತೆಗೆದುಕೊಂಡನು ಎಂದು ಹೇಳುವುದನ್ನು ಕೇಳಿ ಅಲ್ಲಿ ಸೇರಿದ್ದ ಜನರು ಹಾಗೂ ಧರ್ಮಾಧಿಕರಣರು ಆಶ್ಚರ್ಯಗೊಂಡಾಗ ಧರ್ಮಬುದ್ಧಿಯು ಆಶ್ಚರ್ಯಕರವಾದುದು, ಇದು ದೇವರಲ್ಲ, ಅದು ದೇವರಾಗಿದ್ದರೆ ಸತ್ಯವನ್ನು ಏಕೆ ಹೇಳದು,
ಇದರಲ್ಲಿ ಏನಾದರೊಂದು ಮೋಸವಾಗಿರಲೇಬೇಕು. ಆ ಮರವನ್ನು ಸುತ್ತು ಹಾಕಿ ನೋಡಿ. ದೊಡ್ಡದಾದ ಪೊಟರೆಯಲ್ಲಿ ಮನುಷ್ಯ ಸಂಚಾರವಾಗಿರುವುದನ್ನು ಕಂಡು ತೀರ್ಮಾನಿಸಿ. ಧರ್ಮಬುದ್ಧಿಯು ಧರ್ಮಾಧಿಕಾರಿಗಳಿಗೆ ಹೀಗೆ ಹೇಳಿದನು, ಹುಸಿಯದ ಬೇಹಾರಿಯೇ ಇಲ್ಲ, ಸುಳ್ಳು ಹೇಳದ ವ್ಯಾಪಾರಿಯೇ ಇಲ್ಲ. ನಾನು ವ್ಯಾಪಾರಿಯಾಗಿರುವುದರಿಂದ ನಮ್ಮ ವೃತ್ತಿ ಧರ್ಮಕ್ಕೆ ಧರ್ಮಬುದ್ಧಿಯು ಅಧರ್ಮಬುದ್ಧಿಯಾಗಿ ಧನವನ್ನು ವಂಚನೆಯಿಂದ ನನ್ನ ಮನೆಗೆ ತೆಗೆದುಕೊಂಡು ಹೋಗುವೆ ಎನ್ನುವಷ್ಟರಲ್ಲಿ ಸೂರ್ಯೋದಯವಾದಾಗ ತೆಗೆದುಕೊಂಡು ಹೋಗಲು ಅವಕಾಶವಿಲ್ಲದೆ ಮರದ ಪೊಟರೆಯೊಳಗೆ ಇಟ್ಟು ಬಂದು ಮರುದಿವಸ ಹೋಗಿ ನೋಡುವಷ್ಟರಲ್ಲಿ ಆ ಹೊನ್ನನ್ನು ಒಂದು ಹಾವು ಸುತ್ತಿಕೊಂಡಿದ್ದಾಗ ಅದನ್ನು ತೆಗೆದುಕೊಳ್ಳಲು ಹೆದರಿ ಹೋದೆನು. ನೀವು ಇಲ್ಲಿದ್ದಂತೆ ನೋಡುತ್ತೀರಿ, ಪೊಟರೆಯೊಳಗೆ ಹೊಗೆಯನ್ನು ಹಾಕಿ ಹಾವನ್ನು ಹೊರಬರಿಸಿ ಕದ್ದುಕೊಂಡ ಒಡವೆಯನ್ನು ಕೊಡುವೆನು ಎಂದನು. ಧರ್ಮಬುದ್ಧಿಯು ಹುಲ್ಲನ್ನು ಪುಳ್ಳಿಗಳನ್ನು ತರಿಸಿ ಆ ಪೊಟರೆಯೊಳಗೆ ಅಡಗಿಸಿ ತುಂಬಿ ದುಷ್ಟಬುದ್ಧಿಯ ಮನೆಗೆ ಬೆಂಕಿಯನ್ನು ಇಡುವಂತೆ ಬೆಂಕಿಯನ್ನು ಇಟ್ಟೊಡನೆ ಹೊಗೆ ಸುತ್ತಿ ಬೆಂಕಿ ಉರಿಯುತ್ತಿರಲು ಪ್ರೇಮಮತಿ ಧೃತಿಗೆಟ್ಟು ಧೈರ್ಯ ಕಳೆದುಕೊಂಡು ಗೋಳಾಡಿ ಪೊಟರೆಯೊಳಗಿಂದ ಸುರುಳುತ್ತ ಉರುಳಿ ಉಸಿರುಗಟ್ಟಿ ಪ್ರಾಣತ್ಯಾಗ ಮಾಡಿದನು. ಇದನ್ನು ಧರ್ಮಾಧಿಕರಣರು ನೋಡಿ ಇವನು ದುಷ್ಟಬುದ್ಧಿಯ ತಂದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಎಂದು ತಿಳಿದು ಈ ಪಾಪಕರ್ಮನಾದ ದುಷ್ಟಮಗನಿಂದ ನಿನಗೆ ಇಂತಹ ದುರ್ಮರಣ ಬಂದೊದಗಿತು ಎಂದು ನುಡಿದರು.